Namaskara, Vikshikarge. Good morning, viewers. Today, World Brain Stroke Day, we are celebrating on 29th October 2018. What is stroke? This World Stroke Day, World Brain Stroke Day, let us create awareness on stroke. What is stroke? Stroke is sudden onset of neurological deficit involving half of the body or deviation of mouth and slurring speech. ಹಾಗಂದರೆ ಈ ಅರ್ಧ ಪಾರ್ಶ್ವವಾಯು ಅಥವಾ ಲಕ್ವ ಹೊಡೆದಾಗ ಸೊ ಕೈಕಾಲುಗಳು ನಿಷ್ಕ್ರಿಯ ಆಗುತ್ತೆ, ಕೈಕಾಲುಗಳು ಬಿದ್ದೋಗುತ್ತೆ, ಬಾಯಿ ಉರುಕೋಬಹುದು, ತೊದಲು ಬರಬಹುದು, ಕೊದಲು ಬರೋದು ಅಂತಾರಲ್ಲ ಹಾಗೆ ತೊದಲು ಬರಬಹುದು. ಸೊ ಈ ಸ್ಟ್ರೋಕಲ್ಲಿ ಎರಡು ಥರ, ದೇರ್ ಆರ್ ಟೂ ಟೈಪ್ಸ್ ಆಫ್ ಸ್ಟ್ರೋಕ್. ಒನ್ ಇಸ್ ಇಷ್ಕಿಮಿಕ್ ಸ್ಟ್ರೋಕ್. ಸೊ 85% ಆಫ್ ದ ಸ್ಟ್ರೋಕ್ ಆರ್ ಇಷ್ಕಿಮಿಕ್ ಸ್ಟ್ರೋಕ್ಸ್. ನೆಕ್ಸ್ಟ್ 15% ಆರ್ ಹೆಮರೇಜಿಕ್ ಸ್ಟ್ರೋಕ್ಸ್. ಸೊ ಇಷ್ಕಿಮಿಕ್ ಸ್ಟ್ರೋಕ್ ಅಂದಾಗ ಹೇಗೆ ನಮಗೆ ಹೃದಯಕ್ಕೆ ರಕ್ಷಣೆ ಕಡಿಮೆ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೋ ಹಾಗೆ ಮೆದುಳಿಗೆ ರಕ್ಷಣೆ ಕಡಿಮೆ ಆಗಿಬಿಟ್ಟು ಸೊ ಈ ಒಂದು ಪಾರ್ಶ್ವವಾಯು ಪಾರ್ಶ್ವ ಹೊಡೆಯುತ್ತೆ, ಲಕ್ವ ಹೊಡೆಯುತ್ತೆ, ಮೆದುಳಿಗೆ ರಕ್ಷಣೆ ಕಡಿಮೆ ಆಗ್ಬಿಡುತ್ತೆ. ಮೆದುಳಿನ ರಕ್ತನಾಳಗಳಲ್ಲಿ ರಕ್ತ ಚಲನೆ ಕಡಿಮೆ ಆಗಿ ಬ್ರೈನ್ ಡ್ಯಾಮೇಜ್ ಅಂದರೆ ಮೆದುಳು ಡ್ಯಾಮೇಜ್ ಆಗುತ್ತೆ. ಈ ರಕ್ತ ಚಲನೆ ಕಡಿಮೆ ಆಗಿ ಮೆದುಳು ಡ್ಯಾಮೇಜ್ ಆಗೋದನ್ನು ನಾವು ಅರ್ಲಿ ಇಂಟರ್ವೆನ್ಷನ್ ಅಂದರೆ ಆದಷ್ಟು ಬೇಗ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರುಗಳ ಸಲಹೆ ಮೇರೆಗೆ ಔಷಧಿಗಳನ್ನು ಮೆಡಿಕೇಷನ್ ತಗೊಂಡು ಅದನ್ನು ಫರ್ದರ್ ಬ್ರೈನ್ ಡ್ಯಾಮೇಜನ್ನು ಏನು ಆಗುತ್ತೆ ಅದನ್ನು ತಡೆಗಟ್ಟಬಹುದು. ಇದರಲ್ಲಿ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ವಿಂಡೋ ಪೀರಿಯಡ್ ಈಸ್ ದ ಗೋಲ್ಡನ್ ಪೀರಿಯಡ್. ಫಸ್ಟ್ 4.5 ಗಂಟೆ ಒಳಗಡೆ ಒಳ್ಳೆಯ ಸುಸಜ್ಜಿತವಾದ ಆಸ್ಪತ್ರೆ ಅಥವಾ ನ್ಯೂರೋಲಾಜಿಕಲ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಸ್ಟ್ರೋಕ್ ಆಗಿರೋ ವ್ಯಕ್ತಿನ ದಾಖಲಿಸಿ ಅಲ್ಲಿ ಯೂಶಲಿ ನಾವು ಥ್ರಾಂಬೋಲೈಸಿಸ್ ಅಂತ ಮಾಡ್ತೀವಿ. ಆ ಥ್ರಾಂಬೋಲೈಸಿಸ್ ಮಾಡಬೇಕಾಗತ್ತೆ ಗೋಲ್ಡನ್ ಪೀರಿಯಡಲ್ಲಿ. 4.5 ಗಂಟೆಗಳ ನಂತರ ಆಫ್ಟರ್ 4.5 hours ಇಫ್ ದೇರ್ ಇಸ್ ಎ ಬಿಗ್ಗರ್ ಕ್ಲಾಟ್ ಆರ್ ಇಫ್ ದೇರ್ ಇಸ್ ಕಾಂಟ್ರಾಡಿಕೇಶನ್ ಫಾರ್ ಥ್ರಾಂಬೋಲೈಸಿಸ್, ಏನಾದ್ರು ದಪ್ಪ ಕ್ಲಾಟ್ ಇದ್ದು ಹೆಮರೇಜಿಕ್ ಇದರಲ್ಲಿ ಅಥವಾ ಏನಾದರೂ ಥ್ರಾಂಬೋಲೈಸಿಸ್ ಮಾಡೋಕ್ಕೆ ಆಗದೇ ಇದ್ದೆ ಆಗ ನಾವು ಸೊ ಕೆಲವು ಸಾರಿ ಎಂಡಾಟ್ರೆಕ್ಟಮಿ ಸ್ಟೆಂಟಿಂಗ್ ಇವೆಲ್ಲ ಮಾಡಬೇಕಾಗುತ್ತೆ. ಸೊ ಈ ಅಕ್ಯೂಟ್ ಫೇಸ್ ಅಂದರೆ ಈ ಸಡನ್ನಾಗಿ ಉಂಟಾಗಿರುವಂಥ ಒಂದು ಕಾಲ ಅದು ಅದರಲ್ಲಿ ಪ್ಲೇಟ್ಲೆಟ್ಸ್ ಆ್ಯಂಟಿಪ್ಲೇಟ್ಲೆಟ್ಸ್ ಡ್ರಗ್ಸ್ ಕೊಡ್ತೀವಿ. ಸೊ ಈ ಪ್ಲೇಟ್ಲೆಟ್ ಡ್ರಗ್ಸ್ ಆ್ಯಂಟಿಪ್ಲೇಟ್ಲೆಟ್ ಡ್ರಗ್ಸ್ನ ಸಡನ್ನಾಗಿ ನಿಲ್ಲಿಸಬಾರ್ದು. ಈಗ ಹಾಕ್ಕೊಟ್ಟಿರ್ತೀವಿ ಅಕ್ಯೂಟ್ ಫೇಸ್ ಆದಮೇಲೆ ಹಾಕ್ಕೊಟ್ಟಿರ್ತೀವಿ, ಮನೆಯಲ್ಲಿ ರೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಈ ಯಾವುದೇ ಕಾರಣಕ್ಕೆ ಈ ಪ್ಲೇಟ್ಲೆಟ್ ಡ್ರಗ್ಸ್ ಆ್ಯಂಟಿಪ್ಲೇಟ್ಲೆಟ್ ಡ್ರಗ್ಸ್ನ ನಿಲ್ಲಿಸಬಾರ್ದು. ಸೊ ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಈ ಸ್ಟ್ರೋಕ್ಗಳಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದೆ ಅದನ್ನು ಕಂಟಿನ್ಯೂ ಮಾಡಬಾರ್ದು. ಏನೇನು ರಿಸ್ಕ್ ಫ್ಯಾಕ್ಟರ್ಸು? ಸ್ಮೋಕಿಂಗ್ ಒಂದು ರಿಸ್ಕ್ ಫ್ಯಾಕ್ಟ್ರು, ಆಲ್ಕೋಹಾಲ್ ಡ್ರಿಂಕಿಂಗ್ ಆಲ್ಕೋಹಾಲ್ ಆ್ಯಂಡ್ ಒಬೆಸಿಟಿ ಸ್ಥೂಲಕಾಯತೆ, ಮತ್ತು ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್ ಬಿ ಪಿ ಅಧಿಕ ರಕ್ತದೊತ್ತಡ ಜಾಸ್ತಿ ಇರೋದು. ಸೊ ಈ ರಿಸ್ಕ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲದಾದರೆ ಏನಾಗುತ್ತೆ? ಸೊ ಕೆಲವು ಸಾರಿ ಸೊ ಔಷಧಿಗಳನ್ನ ನಿಲ್ಲಿಸ್ಬಿಟ್ಟಾಗ ಈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಸೊ ರಿಕರೆಂಟ್ ಸ್ಟ್ರೋಕ್ ಆಗುತ್ತೆ. ಕೆಲವು ಸಾರಿ ಮತ್ತೆ ಪಾರ್ಶ್ವವಾಯು ಹೊಡೆಯುತ್ತೆ, ಜೋರಾಗಿ ಹೊಡೆಯುತ್ತೆ, ಕೆಲವು ಸಾರಿ ಮನುಷ್ಯ ಹೇಳದೇನೆ ಇರಬಹುದು, ಕೆಲವು ಸಾರಿ ಪ್ರಾಣಹಂತಿಕನೂ ಆಗ್ಬೋದು. ಅದರಿಂದ ಈ ಹೆಮರೇಜಿಕ್ ಸ್ಟ್ರೋಕ್ ಏನಿದೆ, ರಕ್ತ ಸ್ರಾವ ಆಗ್ಬಿಟ್ಟು ಮೆದುಳಲ್ಲಿ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ರಕ್ತನಾಳಗಳು ಬರ್ಸ್ಟ್ ಆಗ್ಬಿಡುತ್ತೆ. ಸೊ ಅಲ್ಲಿ ಕೆಲವು ಸಾರಿ ಈ ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್ನಲ್ಲಿ ರಕ್ತನಾಳಗಳು ಉಬ್ಬಿ ಉಬ್ಬಿ ತೆಳುವಾಗಿ ರಕ್ತ ಬರ್ಸ್ಟ್ ಆಗಿ ಕ್ಲಾಟ್ ಆಗ್ಬಿಡುತ್ತೆ. ಅದಕ್ಕೆ ಯೂಶಲಿ ಏನಾಗುತ್ತೆ, ಇಷ್ಕಿಮಿಕ್ ಸ್ಟ್ರೋಕ್ ಇರಲಿ ಅಥವಾ ಇದು ಹೆಮರೇಜಿಕ್ ಸ್ಟ್ರೋಕ್ ಇರಲಿ, ಸೊ ಅದಕ್ಕೆ ಫಸ್ಟು ಮೆಡಿಸಿನ್ಸ್ ಕೊಡ್ತೀವಿ, ನಂತರ ಫಿಜಿಯೋಥೆರಪಿ. ಫಿಜಿಯೋಥೆರಪಿ ಇಸ್ ದ ಸ್ಟೇ. ಫಿಜಿಯೋಥೆರಪಿನ ಕರೆಕ್ಟಾಗಿ ಒಂದು 6 ತಿಂಗಳು ಫಿಜಿಯೋಥೆರಪಿ ಕೊಡಬೇಕು, 2-3 ದಿನ ಆದ ನಂತರ ಸ್ಟಾರ್ಟ್ ಮಾಡಬೇಕು. ಸೊ ಮತ್ತೆ ಡೈಲಿ ಫಿಜಿಯೋಥೆರಪಿ ಕೊಡಬೇಕು, ಕೆಲವು ಸಾರಿ 2 ಗಂಟೆಗೊಂದ್ಸರಿ ಫಿಜಿಯೋಥೆರಪಿ ಕೊಡಬೇಕಾಗತ್ತೆ. ಸೊ ಫಿಜಿಯೋಥೆರಪಿ ಮಾಡದೇ ಇದ್ದಾಗ ಸೊ ಸ್ಟಿಫ್ನೆಸ್ ಬರುತ್ತೆ, ಬಿಗಿತ ಬರುತ್ತೆ, ಪವರ್ ಇರೋದಿಲ್ಲ. ಸೊ ಅದರಿಂದ
ಮೊದಲು 3-4 ದಿನ ಅಗ್ರೆಸಿವ್ ಫಿಸಿಯೋಥೆರಪಿ ಮಾಡೋಕ್ಕಾಗಲ್ಲ, ಆಮೇಲೆ ರೆಗ್ಯುಲರ್ ಫಿಸಿಯೋಥೆರಪಿ ಮಾಡ್ಕೋಬೇಕಾಗುತ್ತೆ. ಈಗ ನಾವೇನು ಮೆಡಿಸಿನ್ಸ್ ಕೊಡ್ತೀವಿ ಸ್ಟ್ರೋಕ್ಗೆ, ಅದು ಅದರಿಂದ ಪವರ್ ಬಂದ್ಬಿಡಲ್ಲ, ಅದರಿಂದ ಸ್ಟಿಫ್ನೆಸ್ ಹೋಗೋದಿಲ್ಲ. ಫಿಸಿಯೋಥೆರಪಿಯಿಂದ ಮಾತ್ರ ಸ್ಟಿಫ್ನೆಸ್ ಹೋಗೋದು, ಪವರ್ ಬರೋದು. ಆದರೆ ಏನಂದರೆ ರಕ್ತ ಚಲನೆ ಆಗಬೇಕು, ಆ ಸ್ಟಿಫ್ನೆಸ್ ಎಲ್ಲ ಬಿಗಿತ ಎಲ್ಲ ಹೋಗಬೇಕು. ಅದರಿಂದ ಮೆಡಿಸಿನ್ಸ್ ಕೊಡೋ ಉದ್ದೇಶ ಏನಂದರೆ ಮುಂದೆ ಫರ್ದರ್ ಕಾಂಪ್ಲಿಕೇಶನ್ಸ್, ಸ್ಟ್ರೋಕ್ ಕಾಂಪ್ಲಿಕೇಶನ್ಸ್ ಆಗದೇ ಇರಲಿ, ಮತ್ತೆ ಮುಂದೆ ಮತ್ತೆ ರಕ್ತಸ್ರಾವ ಆಗದೇ ಇರಲಿ, ಅಥವಾ ಇಶ್ಕಿಮಿಕ್ ಸ್ಟ್ರೋಕ್ ಆಗದೇ ಇರಲಿ, ಮತ್ತೆ ಪಾರ್ಶ್ವವಾಯು ಹೊಡಿಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮೆಡಿಸನ್ಸನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ತಜ್ಞ ವೈದ್ಯರ ಸಲಹೆ ಮೇರೆಗೆ. ಸೊ ಈಗ ಈಗೇನು ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅದಕ್ಕೆ ಫಿಸಿಯೋಥೆರಪಿ ಕೊಡಬೇಕು, ಕೆಲವರಿಗೆ ಸ್ಪೀಚ್ ಥೆರಪಿ ಕೊಡಬೇಕು. ಬಲಗಡೆ ಮೆದುಳು ನಲ್ಲಿ ಸ್ಪೀಚ್ ಬೇಗ ಇಂಪ್ರೂವ್ ಆಗುತ್ತೆ. ನಮ್ಮ ದೇಹದಲ್ಲಿ ಬಲಗಡೆ ಮೆದುಳು ಎಡಭಾಗನ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ಮೆದುಳು ಬಲಭಾಗನ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಸೆಂಟರ್ಸ್ ಇರುತ್ತೆ. ಸೊ ಇದು ಬಲಗಡೆ ಸ್ಟ್ರೋಕ್ ಆದಾಗ ಸ್ಟ್ರೋಕ್ ಆದಾಗ ಈಗ ಸ್ಪೀಚ್ ಸೆಂಟರ್ ಸ್ಪೀಚ್ ಎಲ್ಲ ಬೇಗ ಬಂದ್ಬಿಡುತ್ತೆ. ಆದರೆ ಎಡಗಡೆ ಸ್ಟ್ರೋಕ್ ಆದಾಗ ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ಅದಕ್ಕೆ ಸ್ಪೀಚ್ ಥೆರಪಿ ಇದೆಲ್ಲ ನಾವು ಕೊಟ್ಕೋಬೇಕಾಗುತ್ತೆ. ದೇರ್ ಸಮಥಿಂಗ್ ಕಾಲ್ಡ್ ಪವರ್ಶಿಯರ್ ಸರ್ಫೇಸ್ ಸ್ಟ್ರೋಕ್. ಸೊ ಅದರಲ್ಲಿ ಏನಂದರೆ ಗಿಡ್ಡಿನೆಸ್ ತಲೆ ಸುತ್ತಿರುತ್ತೆ, ಕಾನ್ಸ್ಟೆಂಟ್ ಆಗಿ ತಲೆ ಸುತ್ತಿದ್ರೆ ತಜ್ಞ ವೈದ್ಯರ ಹತ್ರ ಹೋಗ್ಬೇಕು, ನ್ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕು. ಸೊ ಕಣ್ಣು ಮಂಜಾಗುತ್ತೆ, ಬ್ಲರಿಂಗ್ ವಿಷನ್ ಇರುತ್ತೆ, ಹೈ ಬಿ ಪಿ ಇರ್ಬೋದು. ಸೊ ಅದನ್ನು ಕಣ್ಣಿನ ಪರೀಕ್ಷೆನೂ ಮಾಡ್ಕೋಬೇಕಾಗತ್ತೆ. ಕೆಲವ್ರಿಗೆ ಸಿಂಕೋಪ್ ತಲೆ ಸುತ್ತ ಬಂದು ಬಿದ್ದುಬಿಡ್ತಾರೆ. ಆವಾಗ ಈ ಒಂದು ಲಕ್ಷಣಗಳನ್ನು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಬಾರ್ದು. ಅದ್ರ ಜೊತೆಗೆ ಅಧಿಕ ರಕ್ತದೊತ್ತಡ ಇದ್ದರೆ ಮ್ಯಾನೇಜ್ ಮಾಡ್ಕೋಬೇಕು. ಸೊ ಎಸ್ಪೆಷಲಿ ವಯಸ್ಸಾದವರಲ್ಲಿ, ಜೀರಿಯಾಟ್ರಿಕ್ ಪೇಷೆಂಟ್ಸಲ್ಲಿ ತುಂಬ ವಿಜಿಲೆಂಟ್ ಆಗಿರಬೇಕು. ಡಾಕ್ಟ್ರುಗಳು ಕೂಡ, ಮನೆಯವರು ಕೂಡ ತುಂಬಾ ಕೇರ್ ತೊಗೋಬೇಕಾಗುತ್ತೆ ಅವ್ರಿಗೆ. ಸೊ ಅವ್ರಿಗೆ ಎಲ್ಲಿ ಸ್ಟ್ರೋಕ್ ಆಗ್ಬಿಡುತ್ತೋ, ಎಲ್ಲಿ ಬಿ ಪಿ ಆಕ್ಸಲ್ರೇಷನ್ ಆಗಿಬಿಟ್ಟೋ, ಎಲ್ಲಿ ಅವರು ಸ್ಟ್ರೋಕ್ ಆಗುತ್ತೋ ಅಂತ ನಾವು ಕೆಲವು ಸಾರಿ ತಡೆಗಟ್ಟಬೇಕಾಗುತ್ತೆ. ಅದಕ್ಕೆ ಮೆಡಿಸಿನ್ಸ್ಗಳು ಕೊಡಬೇಕಾಗತ್ತೆ. ಈಗ ಇವತ್ತಿನ ದಿನಗಳಲ್ಲಿ ನಾವು ಎಷ್ಟೋ ಜನ ಯಂಗ್ಸ್ಟರ್ಸ್, ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಸ್ಟ್ರೋಕ್ ನೋಡ್ತಾ ಇದ್ವಿ. ಹೇಗೆ ಚಿಕ್ಕ ವಯಸ್ಸಿನವರಲ್ಲಿ ಇಶ್ಕಿಮಿಕ್ ಹಾರ್ಟ್ ಡಿಸೀಸ್ ಮತ್ತು ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ, ಅದೇ ಥರ ಇದು ಇದು ಸೆರೆಬ್ರೋ ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂದರೆ ಈಗ ತಲೆ ಸ್ಟ್ರೋಕ್ ಆಗುವಂಥದ್ದನ್ನು ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಕಾಣ್ತಾ ಇದ್ದೀವಿ. ಅದರಿಂದ ಯಾಕೆಂದರೆ ಇವ್ರು ಚಿಕ್ಕ ವಯಸ್ಸಿಗೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ತಾರೆ, ಚಿಕ್ಕ ವಯಸ್ಸಿಗೆ ಆಲ್ಕೋಹಾಲ್ ತಗೊಳ್ತಾರೆ, ಓಡಾಡೋದಿಲ್ಲ, ಸೆಡೆಂಟ್ರಿ ಇರ್ತಾರೆ. ಆದ್ದರಿಂದ ಆ್ಯಕ್ಟಿವಿಟಿ ಜಾಸ್ತಿ ಮಾಡಿಕೊಂಡು ಇದು ರೆಗ್ಯುಲರಾಗಿ ವ್ಯಾಯಾಮ ಮಾಡಬೇಕು. ಸೊ ಊಟದಲ್ಲಿ ಹಿತಮಿತವಾಗಿರಬೇಕು, ಉಪ್ಪು ಕಡಿಮೆ ಮಾಡ್ಕೋಬೇಕು, ರಕ್ತದೊತ್ತಡನ ನಿಯಂತ್ರಣ ಮಾಡ್ಕೋಬೇಕು. ಸೊ ಮೆಡಿಕೇಷನ್ಸ್ನ ಸರಿಯಾಗಿ ತೊಗೋಬೇಕು, ತಜ್ಞ ವೈದ್ಯರುಗಳ ಸಲಹೆ ತೊಗೋಬೇಕು. ಇಷ್ಟು ಹೊತ್ತು ಇಷ್ಟೊಂದು ಸಲಹೆಗಳನ್ನು ತಮಗೆ ನೀಡಿದ್ದೀವಿ. ಇದನ್ನು ತಾವು ಅಳವಡಿಸ್ಕೊಂಡು ಇದನ್ನು ಜೀವನದಲ್ಲಿ ಈ ಮುಂದೆ ಸ್ಟ್ರೋಕ್ ಆಗದೇ ಇರೋದನ್ನು ತಾವು ತಡೆಗಟ್ಟಬಹುದು. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ತಜ್ಞ ವೈದ್ಯರುಗಳ ಸಲಹೆ ತಗೊಳ್ಳಿ ಅಂತ ಹೇಳಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇದರಿಂದ ತಮಗೆ ಉಪಯೋಗ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಧನ್ಯವಾದಗಳು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.